ಫ್ರೆಂಡ್ಸ್, ವೆಲ್ಕಮ್ ಟು ದ ರಿಪೋರ್ಟ್. ಗೆಳೆಯರೆ, ಕೊಲೆಯತ್ನಕ್ಕೆ ಪ್ರಯತ್ನಿಸಿದ್ದ ಆರೋಪವೊಂದಕ್ಕೆ ಸಂಬಂಧಪಟ್ಟ ಹಾಗೆ ಲಕ್ಷದ್ವೀಪದ ಕೌರತಿ ಸೆಷನ್ಸ್ ಕೋರ್ಟ್ ಆರೋಪಿಗಳಿಗೆ 10 ವರ್ಷ ಶಿಕ್ಷೆಯನ್ನು ವಿಧಿಸಿದೆ. ಆ ಮೂಲಕ ನ್ಯಾಯಾಂಗದ ಮೇಲಿನ ನಂಬಿಕೆಯನ್ನ ಇನ್ನಷ್ಟು ಗಟ್ಟಿಗೊಳಿಸ್ತಾ ಇದೆ. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಅಲ್ಲಿ ಶಿಕ್ಷೆಗೆ ಗುರಿಯಾಗ್ತಾ ಇರೋದು ಲಕ್ಷದ್ವೀಪದ ಲೋಕಸಭಾ ಸದಸ್ಯರು. ಹೌದು, ನೀವೇನು ಕೇಳ್ತಾ ಇದ್ದೀರಿ ಅದು ಅಕ್ಷರಶಃ ನಿಜ. ಕಳೆದ ಬುಧವಾರ ಲಕ್ಷದ್ವೀಪದಲ್ಲಿನ ಕೌರತಿ ನ್ಯಾಯಾಲಯ ಮಹತ್ವದ ತೀರ್ಪೊಂದನ್ನು ಕೊಟ್ಟಿದೆ. 10 ವರ್ಷಗಳ ಹಿಂದಿನ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯಕ್ಕೆ ಲಕ್ಷದ್ವೀಪದ ಸಂಸದನಾಗಿರುವ ಮೊಹಮ್ಮದ್ ಫೈಜಲ್ಗೆ 10 ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ. ಫೈಜಲ್ ಜೊತೆಗೆ ನೂರುಲ್ ಅಮೀನ್, ಮೊಹಮ್ಮದ್ ಹುಸೇನ್, ಮೊಹಮ್ಮದ್ ಬಶೀರ್ ತಂಗಾಲ್ ಅನ್ನೋ ಆರೋಪಿಗಳಿಗೆ ಕೂಡ 10 ವರ್ಷಗಳ ಕಠಿಣ ಶಿಕ್ಷೆ ಆಗಿದೆ. ಸದ್ಯಕ್ಕೆ ಎನ್ಸಿಪಿಯಿಂದ ಲೋಕಸಭೆಗೆ ಆಯ್ಕೆಯಾಗಿದ್ದ ಫೈಜಲ್ 2014ರಿಂದಲೂ ಲಕ್ಷದ್ವೀಪವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಆದರೆ ಫೈಜಲ್ ಸಂಸದರಾಗೋದಕ್ಕೆ ಮುನ್ನ 2009ರಲ್ಲಿ ಮಾಜಿ ಕೇಂದ್ರ ಸಚಿವರಾಗಿದ್ದ ಪಿ ಎಂ ಸಯೀದ್ ಅವರ ಅಳಿಯ ಮೊಹಮ್ಮದ್ ಸಾಹಿಲ್ ಮೇಲೆ ದಾಳಿ ಮಾಡಿದರು. ಅವತ್ತು ತಮ್ಮ ಗುಂಪಿನ ಜೊತೆ ಸಾಹಿಲ್ ಮೇಲೆ ಮಾರಣಾಂತಿಕವಾಗಿ ದಾಳಿ ಮಾಡುವ ಮೂಲಕ ಅವರ ಕೊಲೆಗೆ ಯತ್ನಿಸಿದ್ರು. ಹೀಗಾಗಿ ಇಲ್ಲಿ ಫೈಜಲ್ ಹಾಗೂ ಅವರ ಅನುಚರರ ವಿರುದ್ಧ ಹತ್ಯಾಯತ್ನದ ಆರೋಪ ದಾಖಲಾಯಿತು. ತೀವ್ರವಾಗಿ ಗಾಯಗೊಂಡಿದ್ದ ಸಾಹಿಲ್ ಅವರನ್ನ ಕೇರಳದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಯಿತು. ತಿಂಗಳುಗಳ ಕಾಲ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿದ್ದ ಸಾಹಿಲ್ ಕಡೆಗೂ ಪ್ರಾಣಾಪಾಯದಿಂದ ಅವತ್ತು ಪಾರಾದರು. ಹೀಗೆ ಕೊಲೆ ಪ್ರಯತ್ನದ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾಗಲೇ 2014ರ ಚುನಾವಣೆಯಲ್ಲಿ ಎನ್ಸಿಪಿ ಪಕ್ಷದಿಂದ ಸ್ಪರ್ಧಿಸಿದ್ದ ಫೈಜಲ್ ಅಲ್ಲಿ ಗೆಲುವನ್ನು ಕೂಡ ಪಡ್ಕೊಂಡ್ರು. ಅವರ ಗೆಲುವಿನ ಓಟ 2019ರಲ್ಲಿ ಕೂಡ ಮುಂದುವರೆದಿತ್ತು. ಹಾಗೆ ಆ ಪ್ರಕರಣದ ವಿಚಾರಣೆ ಕೂಡ ನಡೀತಲೇ ಇತ್ತು. ಈಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂಸದ ಮೊಹಮ್ಮದ್ ಫೈಜಲ್ ಹಾಗೂ ಅವರ ಹಿಂಬಾಲಕರಿಗೆ 10 ವರ್ಷಗಳ ಕಾಲ ಶಿಕ್ಷೆಯನ್ನು ಘೋಷಿಸಿ ಸೆಷನ್ಸ್ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದೆ. ಗೆಳೆಯರಲ್ಲಿ 10 ವರ್ಷಗಳ ಶಿಕ್ಷೆ ಆಗೋದು ಅಂದ್ರೆ ಸುಮ್ಮನೆ ಮಾತಲ್ಲ. ಸಾಮಾನ್ಯವಾಗಿ ನಮಗೇನನ್ಸುತ್ತೆ, ಹಣ ಮತ್ತು ಅಧಿಕಾರ ಇದ್ದವರು ಏನು ಬೇಕಾದರೂ ಮಾಡಿ ಜಯಿಸಿಕೊಂಡು ಬಿಡಬಹುದು, ಬಡವರಿಗೆ ಯಾವತ್ತೂ ನ್ಯಾಯ ಸಿಗೋದಿಲ್ಲ ಅನ್ನೋ ಭಾವನೆ ಸಾಮಾನ್ಯವಾಗಿ ಸಾರ್ವತ್ರಿಕವಾಗಿ ಎಲ್ಲರಲ್ಲೂ ಇದೆ. ಆದರೆ ದೇಶದಲ್ಲಿನ ನ್ಯಾಯಾಂಗ ವ್ಯವಸ್ಥೆ ಇದೆಯಲ್ಲ, ಅದು ಇನ್ನೂ ಗಟ್ಟಿಯಾಗಿದೆ ಅನ್ನೋದಕ್ಕೆ ಈ ತೀರ್ಪೊಂದು ಸಾಕ್ಷಿ. ಹಾ, ಇಲ್ಲಿ ಗಾಯಗೊಂಡಿದ್ದ ವ್ಯಕ್ತಿ ಕೂಡ ಬಲಿಷ್ಠನೇ ಆಗಿದ್ದ, ಹಾಗಾಗಿ ನ್ಯಾಯ ಸಿಕ್ಕಿರಬಹುದು ಅನ್ನೋ ಅಭಿಪ್ರಾಯ ವ್ಯಕ್ತ ಆಗಬಹುದು. ಆದರೆ ಸಿಟ್ಟಿಂಗ್ ಎಂಪಿಗೆ ಶಿಕ್ಷೆ ಆಗೋದು ಅಂದರೆ ಅದು ಖಂಡಿತ ಸುಮ್ಮನೆ ಮಾತಂತೂ ಅಲ್ಲ. ಇನ್ನು ಈಗ ಶಿಕ್ಷೆಗೊಳಗಾಗಿರುವ ಫೈಜಲ್ ಸೆಷನ್ಸ್ ಕೋರ್ಟ್ ತೀರ್ಪನ್ನ ಹೈಕೋರ್ಟಲ್ಲಿ ಪ್ರಶ್ನೆ ಮಾಡ್ತಾರೆ. ಈ ತೀರ್ಪನ್ನ ಪ್ರಶ್ನಿಸಿ ಅವರು ಹೈಕೋರ್ಟಲ್ಲಿ ಮೇಲ್ಮನವಿಯನ್ನ ಸಲ್ಲಿಸ್ತಾರೆ. ಹೈಕೋರ್ಟ್ ಈ ಪ್ರಕರಣದ ವಿಚಾರಣೆಯನ್ನ ಕೈಗೆತ್ತಿಕೊಂಡು ಕೂಡಲೇ ಕೆಳಗಿನ ನ್ಯಾಯಾಲಯ ಅಂದ್ರೆ ಸೆಷನ್ಸ್ ಕೋರ್ಟ್ ಕೊಟ್ಟ ತೀರ್ಪಿಗೆ ಒಂದು ತಡೆಯಾಜ್ಞೆ ಸಿಗುತ್ತೆ. ಅಲ್ಲಿವರೆಗೆ ಈ ಫೈಜಲ್ನ ಸಂಸದ ಸ್ಥಾನ ಕೂಡ ಇರೋದಿಲ್ಲ. ಇನ್ನು ಹೈಕೋರ್ಟಲ್ಲಿ ಕೂಡ ಈ ಫೈಜಲ್ಗೆ ಶಿಕ್ಷೆ ಆಯಿತು ಅಂತ ಇಟ್ಕೊಳ್ಳಿ, ಆಗ ಫೈಜಲ್ ಸಂಸದ ಸ್ಥಾನವನ್ನ ಸಂಪೂರ್ಣವಾಗಿ ಕಳ್ಕೋಬೇಕಾಗಿ ಬರುತ್ತೆ. ಯಾಕೆಂದ್ರೆ ಯಾವುದೇ ಜನಪ್ರತಿನಿಧಿಗೆ ಆತ ಸಂಸದ ಆಗಿರಲಿ, ಶಾಸಕ ಆಗಿರಲಿ, ಅಥವಾ ಮತ್ಯಾವುದೇ ಚುನಾಯಿತ ಪ್ರತಿನಿಧಿ ಆಗಿರಲಿ, ಅವನಿಗೆ 2 ವರ್ಷಗಳ ಕಾಲ ಶಿಕ್ಷೆ ಆದರೆ ಅವನ ಚುನಾಯಿತ ಸದಸ್ಯತ್ವ ತಕ್ಷಣ ರದ್ದಾಗುತ್ತೆ. ಸದ್ಯಕ್ಕೆ ಮೊಹಮ್ಮದ್ ಫೈಜಲ್ಗೆ ಆಗಿರೋದು ಕೂಡ ಇದೇನೆ. ಇನ್ನು ಈ ತೀರ್ಪಿನ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವ ಫೈಜಲ್, ಇದೊಂದು ರಾಜಕೀಯ ಪ್ರಕರಣ ಆಗಿದ್ದು ಇದನ್ನು ನಾನು ಹೈಕೋರ್ಟಲ್ಲಿ ಪ್ರಶ್ನಿಸ್ತೀನಿ ಅಂತ ಹೇಳಿದ್ದಾರೆ. ಖಂಡಿತ ಪ್ರಶ್ನೆ ಮಾಡ್ತಾರೆ, ಅದಕ್ಕಾಗಿ ಹೈಕೋರ್ಟಲ್ಲೊಂದು ಮೇಲ್ಮನವಿಯನ್ನು ಸಲ್ಲಿಸ್ತಾರೆ. ಇಲ್ಲಿ ಲಕ್ಷದ್ವೀಪದ ನ್ಯಾಯಾಲಯ ಇರೋದು ಕೇರಳದಲ್ಲಾಗಿರುವುದರಿಂದ ಇವರು ಕೇರಳದ ಹೈಕೋರ್ಟಲ್ಲಿ ಒಂದು ಮೇಲ್ಮನವಿಯನ್ನ ಸಲ್ಲಿಸಬೇಕಾಗಿ ಬರುತ್ತೆ. ಒಟ್ಟಲ್ಲಿ ಶಾಸಕನೋ ಸಂಸದನೋ ಆಗಿ ಏನು ಬೇಕಾದರೂ ಮಾಡಿಬಿಡಬಹುದು ಅಂದ್ಕೊಳ್ಳೋದು, ಅಥವಾ ಒಮ್ಮೆ ಅಪರಾಧವನ್ನು ಮಾಡಿ ಆನಂತರ ಹಣನೋ ಜಾತಿನೋ ಏನೋ ಒಂದನ್ನು ತೋರಿಸ್ಕೊಂಡು ಸಂಸದ ಶಾಸಕನಾಗಿ ಆಯ್ಕೆಯಾಗಿಬಿಟ್ರೆ ಹಿಂದಿನ ಪಾಪಗಳೆಲ್ಲ ತೊಳೆದು ಹೋಗ್ಬಿಡುತ್ತವೆ ಅಂದ್ಕೊಳ್ಳೋದು ಇದೆಯಲ್ಲ, ಅದು ಖಂಡಿತ ನಡೆಯೋದಿಲ್ಲ ಅನ್ನೋದಕ್ಕೆ ಈ ಪ್ರಕರಣ ಒಂದು ಉದಾಹರಣೆಯ ಥರ ಕಾಣ್ತಾ ಇದೆ. ಮತ್ತು ಇದು ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಮೇಲಿನ ನಂಬಿಕೆಯನ್ನು ಮತ್ತು ಗೌರವವನ್ನು ಎತ್ತಿ ಹಿಡಿತಾ ಇದೆ. ಇದು ಗೆಳೆಯರೆ ಲಕ್ಷದ್ವೀಪದ ಸಂಸದನಿಗೆ 10 ವರ್ಷಗಳ ಕಾಲ ಶಿಕ್ಷೆ ಆಯಿತು ಅನ್ನೋದರ ಕುರಿತಾದ ಒಂದು ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷದ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.